ವೀಕ್ಷಕರೇ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಬರುವ ಭಾನುವಾರದಂದು ನಡೆಯಲಿರುವ ಮಡಿವಾಳ ಬೃಹತ್ ಜನಜಾಗೃತಿ ಸಮಾವೇಶ ರಾಜ್ಯದ ಎಲ್ಲೆಡೆಯಿಂದ ಮಡಿವಾಳ ಸಮುದಾಯದವರು ಸ್ವಯಂ ಪ್ರೇರಣೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುವವರು. ಮಡಿವಾಳ ಸಂಘದ ಮುಖಂಡರುಗಳು ಒಕ್ಕಲರಳಿನಿಂದ ತಿಳಿಸಿದರು. ತುಮಕೂರಿನಲ್ಲಿ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ, ಮುಖಂಡರಾದ ಅಮರನಾಥ್, ಗೋಪಿಕೃಷ್ಣ, ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಮತ್ತಿತರರು ಮುಖಂಡರುಗಳು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ತುಮಕೂರು ಹೊರವಲಯದ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಪಕ್ಕದ ಮೈದಾನದಲ್ಲಿ ಇದೇ ತಿಂಗಳ 22ರಂದು ರಾಜ್ಯ ಬಿಜೆಪಿ ಸರ್ಕಾರವು ಮಡಿವಾಳ ಸಮುದಾಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಮಡಿವಾಳ ಅಭಿವೃದ್ಧಿ ನಿಗಮ ರಚನೆ ಆಗಿದ್ದರೂ ನಿಗಮಕ್ಕೆ ಆ ಹಣ ನೀಡಲವೆಂದು ಮುಖಂಡರು ಆರೋಪಿಸಿದರು. ಸಿ ನಂಜಪ್ಪ ಅಂತ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು. ನಾನು ಈ 22ನೇ ಇಸ್ವಿಯಲ್ಲಿ 22ನೇ ತಾರೀಕು ಏನು ಸಮಾವೇಶ ನಾವು ಮಾಡ್ತಾ ಇದ್ದೀರಿ, ಅದು ನಮ್ಮ ಮಡಿವಾಳರ ಜನಜಾಗೃತಿ ಸಮಾವೇಶ. ಅದು ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ. ಹೆಂಗೆ ಅಂತ ಯಶಸ್ವಿ ಆಗ್ತದೆ, ಇಡೀ ರಾಜ್ಯಾದ್ಯಂತ ಜನ ಬರ್ತಾ ಇದ್ದಾರೆ. ನಮಗೆ ಅವ್ರ ಜನಕ್ಕೆ ಬರೋಂಥ ಜನಕ್ಕೆ ಚೇರು ಹಾಕಷ್ಟು ಶಕ್ತಿ ಇಲ್ಲ ನಮ್ಗೆ. ಆ ಥರ ಬರ್ತಾ ಇದ್ದಾರೆ ಜನ, ತುಂಬ ಜನ ಸ್ಪಂದನೆ ಆಗಿದೆ, ಯಶಸ್ವಿ ಆಗ್ತದೆ. ನಾವು ಈ ಎಲ್ಲ ರಾಜ್ಯದ ಎಲ್ಲ ಮಡಿವಾಳಗಳು ತಮ್ಮ ಮುಖಾಂತರ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಈ ಮಡಿವಾಳರ ಶಕ್ತಿಯನ್ನು ನೀವೆಲ್ಲರೂ ಬಂದು ತೋರಿಸ್ಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್, ಆಮೇಲೆ ಎಂ ಬಿ ಪಾಟೀಲು, ಮತ್ತು ರಾಮಲಿಂಗಾರೆಡ್ಡಿಯವರು ಬರ್ತಾ ಇದ್ದಾರೆ, ದಿನೇಶ್ ಗುಂಡೂರಾವ್ ಬರ್ತಾ ಇದ್ದಾರೆ, ಮತ್ತು ಇಲ್ಲಿನ ಲೋಕಲ್ ಅವರೆಲ್ಲ ಎಮ್ ಎಲ್ ಎಗಳು, ಎಕ್ಸ್ ಎಮ್ ಅವರೆಲ್ಲ ಬರ್ತಾ ಇದ್ದಾರೆ, ಚೆಲುವರಾಯ ಸ್ವಾಮಿ ಬರ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ನಾವು ಹತ್ರ ಇರೋವಂಥವ್ರನ್ನೆಲ್ಲರನ್ನೂ ಕರೆದಿದ್ದೀರಿ. ನಮಗೆ ಈಗ ನಮಗೆ ನಮ್ಮ ಸಮಾಜಕ್ಕೆ ಯಾರು ಸ್ಪಂದನೆ ಮಾಡ್ತಾರೋ ನಾವು ಅಪಕ್ಷದ ಪರ್ಯ ಜೊತೆಯಲ್ಲಿರ್ತೀವಿ. ಈ ಸಮಾವೇಶಕ್ಕೆ ಜಿಲ್ಲೆಯಿಂದ 25,000 ಮಂದಿ ಆಗಮಿಸಲಿದ್ದಾರೆ ಎಂದು ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ತಿಳಿಸಿದ್ದಾರೆ. ನಾನು ತುಮಕೂರು ಜಿಲ್ಲಾ ಮಡಿವಾಳ ಸಂಘದ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣ್ ಅಂತ. ಈ 22ನೇ ತಾರೀಕು ಕರ್ನಾಟಕ ರಾಜ್ಯದ ಮಡಿವಾಳ ಜಾಗೃತಿ ಜನಜಾಗೃತಿ ಸಮಾವೇಶಕ್ಕೆ ಇಡೀ ಕರ್ನಾಟಕ ರಾಜ್ಯದಿಂದ 1,000 ಜನ ಆಗಮಿಸ್ತಾ ಇದ್ದಾರೆ. ಯಾವುದು ವಿರೋಧ ಇಲ್ಲದೆ ಸಹ ಈ ಕಾರ್ಯಕ್ರಮ ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಿರೋದ್ರಿಂದ ತುಮಕೂರು ಜಿಲ್ಲೆಯಿಂದಲೇ ಸುಮಾರು 20,000 ಮೇಲ್ಪಟ್ಟು ಜನ ಬರ್ತಾ ಇದ್ದಾರೆ. ಅಲ್ಲ, ನಮ್ಮ ತುಮಕೂರು ನಗರದಲ್ಲಿ ನಡೀತಾ ಇರೋದ್ರಿಂದ ತುಮಕೂರು ಜಿಲ್ಲೆಯವರೇ ಸುಮಾರು 20,000 ಮೇಲ್ಪಟ್ಟು ಜನ ಬರ್ತಾ ಇದ್ದಾರೆ. ಭಾಳ ಯಶಸ್ವಿ ಮಾಡಬೇಕು ಅಂತ ನಮ್ಮ ತುಮಕೂರು ಜಿಲ್ಲೆಯವರು ಎಲ್ಲ ಪಣ ತೊಟ್ಟು ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಓಡಾಡ್ತಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಮುಖಂಡರೆಲ್ಲ ಸಹಕಾರ ನೀಡಿ ನಮಗೆ ಕೈ ಜೋಡಿಸಿದರೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ. ವಿ ಸಿ ವೈಸ್ ಚಾನ್ಸಲರ್ ಒಬ್ಬ ನಾರ್ತ್ಗೆ ಕೆಂಪರಾಜು ಅಂತ ಅವ್ರನ್ನ ಮಾಡಿದ್ದಾರೆ ಈ ಥರ. ಆಮೇಲೆ ನಮ್ಮ ಜಾತಿನ ಆಫೀಸರ್ಗಳನ್ನ ಗುರುತು ಮಾಡೋದ್ರಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್, ಇರಿಗೇಷನ್ ಸೆಕ್ರೆಟರಿ ಒಬ್ರು ಗುರುಪಾದ ಸ್ವಾಮಿ ಅಂತ 6 ವರ್ಷ ಇಟ್ಕೊಂಡಿದ್ರು. ಬೇರೆ ಸರ್ಕಾರ ಬಂತು 15ನೇ ದಿವಸದಲ್ಲಿ ಎಗರಿಸಿದ್ರು. ಸೋಷಿಯಲ್ ವೆಲ್ಫೇರ್ ಕಮಿಷನರ್ ನಮ್ಮವರೇ ಇದ್ರು ಸಿದ್ದರಾಮಯ್ಯ. ಆಮೇಲೆ ಅಗ್ರಿಕಲ್ಚರ್ ಕಮಿಷನರ್ ನಮ್ಮವರೇ ಇದ್ರು ಸತೀಶ್ ಅಂತ. ಈ ತರ 10 ಹಲವಾರು ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಯಾರ ಹತ್ರ ಆದ್ರೂ ಇದ್ರೆ ಅದು ಸಿದ್ದರಾಮಯ್ಯ, ಅದು ಕಾಂಗ್ರೆಸ್ ಪಾರ್ಟಿ. ಅದಕ್ಕೆ ನಾವು ಈ ಸಮಾವೇಶವನ್ನ ನಾವು ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಶಾಂತ್ ಕುಮಾರ್, ದೇವು ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನೆಲಮಂಗಲ ತಾಲೂಕಿನ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಅನಿಯಮಿತವಾಗಿ ವಿದ್ಯುತ್ ಕಡಿತದಿಂದ ಕೈಗಾರಿಕೋದ್ಯಮಿಗಳು ಬೇಸತ್ತು ಹೋಗಿದ್ದರು. ವಿದ್ಯುತ್ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಹಣ ವ್ಯಯಿಸಿ ಕಂಪನಿ ಸ್ಥಾಪಿಸಿ ನಷ್ಟ ಅನುಭವಿಸುವಂತಾಗಬಾರದು ಎನ್ನುವ ನಿಟ್ಟಿನಲ್ಲಿ ಬೆಸ್ಕಾಂ ಇಲಾಖೆ ಶಾಶ್ವತ ಯೋಜನೆ ಮಾಡಲು ಬೆಸ್ಕಾಂ ಕೈಗಾರಿಕೋದ್ಯಮಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು, ಇಲ್ಲಿದೆ ಡೀಟೇಲ್ ಮಾಹಿತಿ. ಹೌದು, ಸಭೆ ಸೇರಿ ಚರ್ಚೆ. ವಿದ್ಯುತ್ ಸಮಸ್ಯೆಗೆ ಇತಿಶ್ರೀ ಹಾಡಲು ಮುಂದಾದ ಬೆಸ್ಕಾಂ ಇಲಾಖೆ, ಉತ್ಪಾದಕ ವಲಯಕ್ಕೆ ಶಾಶ್ವತ ಚೇತರಿಕೆ, ಸುಮಾರು 3,000 ಎಕರೆಯಲ್ಲಿ 200ಕ್ಕೂ ಅಧಿಕ ಕಂಪನಿಗಳಿಗೆ ಬೆಸ್ಕಾಂ ಅಭಯ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಸ್ಕಾಂ ನೆಲಮಂಗಲ ವಿಭಾಗದ ವತಿಯಿಂದ ದಾಬಸ್ಪೇಟೆಯ ಬೆಸ್ಕಾಂ ಕಚೇರಿಯಲ್ಲಿ ಏರ್ಪಡಿಸಿದ್ದ ಕೈಗಾರಿಕಾ ಗ್ರಾಹಕರ ಸಂವಾದ ಸಭೆಯಲ್ಲಿ ಸೋಂಪುರ ಕೈಗಾರಿಕಾ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಕಲ್ಪತರು ಕಂಪನಿಯ ಮಾಲೀಕ ಕಂಠಪ್ಪ ಮಾತನಾಡಿ, ಕಳೆದ
ಮೂರು ತಿಂಗಳಿನಿಂದ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಅನಿಯಮಿತ ಲೋಡ್ ಶೆಡ್ಡಿಂಗ್ ಹಾಗೂ ವಿದ್ಯುತ್ ಕುರಿತಾದ ಸಮಸ್ಯೆಗಳಿಂದ ಸರಿಯಾಗಿ ವಿದ್ಯುತ್ ಪೂರೈಕೆಯಾಗದೆ ಸಣ್ಣ ಪುಟ್ಟ ಕಂಪನಿಯವರು ನಷ್ಟ ಅನುಭವಿಸುವ ಜೊತೆಗೆ ಬಾಗಿಲು ಹಾಕುವ ಮಟ್ಟಕ್ಕೆ ಹೋಗಿತು ಇಲಾಖೆ ವಿಫಲವಾಗಿದೆ ಎಂದು ಆರೋಪಿಸಿದರು ಅಸೋಸಿಯೇಷನ್ ಅಧ್ಯಕ್ಷ ಮತ್ತೆ ಕಲ್ಪತರು ಪ್ರಿವರಿ ಅಸೆಂಬ್ಲಿ ಪ್ರೈವೇಟ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೇನೆ ಸೊ ನಮ್ಮಲ್ಲಿ ಕಳೆದ 5 6 ತಿಂಗಳುಗಳಿಂದ ಸತತವಾಗಿ ಪವರ್ ಕಟ್ ಇತ್ತು ಪ್ರತಿ ಒಬ್ಬರಿಗೂ ಕಣ್ಣಲ್ಲಿ ನೀರಲ್ಲ ರಕ್ತ ಬರ್ತಾ ಇತ್ತು ಹೇಳಬೇಕಂದ್ರೆ ಪ್ರತಿದಿನ ಎಲ್ಲರೂ ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಈ ಇಂಡಸ್ಟ್ರಿನ ಈ ಏರಿಯಾನ ಬಿಟ್ಟು ನಾವು ಬೇರೆ ಕಡೆ ಹೋಗ್ತೀವಿ ಸರ್ ಇಲ್ಲಿ ಪವರ್ ದ ಪ್ರಾಬ್ಲಮ್ ಇದೆ ಬಹಳಷ್ಟು ನಾವು ಲಾಸ್ಟ್ ಈ 3 ತಿಂಗಳ ಹಿಂದೆ ಒಂದು ಮೀಟಿಂಗ್ ಮಾಡಿದಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕುಮಾರ್ ನಾಯಕ್ ಸಾಹೇಬರ ನೇತೃತ್ವದಲ್ಲಿ ಮಾಡಿದ್ವಿ ಅವತ್ತಿಂದ ಅವರು ಕಾರ್ಯಪ್ರವೃತ್ತರಾಗಿ ನಾವು ಮಾಡ್ತಾ ಇದ್ದೀವಿ ನಮಗೆ ಮಾರ್ಚ್ ಎಂಡ್ ಒಳಗಡೆ ನಮಗೆ ಪವರ್ ಸಿಗುತ್ತೆ ಏನು ತೊಂದರೆ ಇಲ್ಲ ಅಂತ ಅಶ್ಯೂರೆನ್ಸ್ ಮಾಡಿದ್ರು ಸೊ ಇನ್ ಬಿಟ್ವೀನ್ ಹಲವಾರು ಕಾರಣಗಳಿಂದ ನಮ್ಮ ಗ್ರಾಮ ಪಂಚಾಯಿತಿ ಅವರ ಕಡೆಯಿಂದ ಮತ್ತೆ ಕೆಡಿಬಿ ಅವರ ಕಡೆಯಿಂದ ಸಣ್ಣಪುಟ್ಟ ಪ್ರಾಬ್ಲಮ್ಗಳು ಇದ್ದವು ಅದು ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಅದೆಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಅವರು ಅಶ್ಯೂರೆನ್ಸ್ ಮಾಡಿದ್ದಾರೆ ಆಮೇಲೆ ಸೂಪರಿಡೆಂಟ್ ಇಂಜಿನಿಯರ್ ಸಾಹೇಬರ ಜೊತೆಗೆ ನಾವು ಇವತ್ತು ಒಂದು ಸಂವಾದ ಮಾಡಿದಾಗ ಅವರು ಎಲ್ಲ ಸಣ್ಣಪುಟ್ಟ ಇವುಗಳನ್ನು ಇಲ್ಲೇ ಸ್ಥಳದಲ್ಲೇ ನಿವಾರಣೆ ಮಾಡಿದ್ದಾರೆ ಇನ್ನು ಉಳಿದಿದ್ದನ್ನು ಒಂದು 10 ದಿವಸದೊಳಗಡೆ ನಮ್ಮ ದಾಬಸ್ಪೇಟೆ ಇಂಡಸ್ಟ್ರಿ ಏರಿಯಾಕ್ಕೆ ಯಾವುದೇ ಪವರ್ ಸಮಸ್ಯೆಗಳಿಲ್ಲದಲೇ ನೋಡ್ತೀವಿ ಅಂತ ಅಶ್ಯೂರೆನ್ಸ್ ಮಾಡಿದ್ದಾರೆ ಅವರ ಅಶ್ಯೂರೆನ್ಸ್ ಪ್ರಕಾರ ನಾವು ನಮ್ಮ ಕಡೆಯಿಂದ ಏನು ಸಹಕಾರ ಬೇಕೋ ಅದು ನಂತರ ಮಾತನಾಡಿದ ಬೆಸ್ಕಾಂ ಕಾರ್ಯಪಾಲಕ ಅಭಿಯಂತರ ಕುಮಾರ್ ನಾಯಕ್ ಕೈಗಾರಿಕೋದ್ಯಮಿಗಳ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿಯೇ ಈ ಸಭೆಯನ್ನು ನಾವು ಆಯೋಜಿಸಿದ್ದೇವೆ ಸದ್ಯ ನಮ್ಮಲ್ಲಿ ಅಗತ್ಯತೆಗೆ ತಕ್ಕನಾಗಿ ವಿದ್ಯುತ್ ಪೂರೈಸಲು ಈಗಿನ ಎಲೆಕ್ಟ್ರಿಕ್ ಲೈನ್ಸ್ ಇಲ್ಲವೇ ಕೇಬಲ್ ಸಾಕಾಗುತ್ತಿಲ್ಲ ಅದರ ಬದಲಾವಣೆಗೆ ಈಗಾಗಲೇ ಕ್ರಮ ಕೈಗೊಂಡಿದ್ದು ಕಾಮಗಾರಿ ಅಂತಿಮ ಹಂತದಲ್ಲಿದೆ ಜೊತೆಗೆ ಕೈಗಾರಿಕಾ ಪ್ರದೇಶದಲ್ಲಿ ಫೀಡರ್ ನಿರ್ಮಾಣ ಮಾಡಿ ಕೈಗಾರಿಕೆಗಳಿಗೆ ತೊಂದರೆಯಾಗದಂತೆ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮ ವಹಿಸಲು ಪ್ರಯತ್ನಿಸಲಾಗುವುದು ಎಂದು ಕೈಗಾರಿಕೋದ್ಯಮಗಳಿಗೆ ಭರವಸೆ ನೀಡಿದರು ನಾನು ಬಂದ ತಕ್ಷಣ ಮೊದಲನೇದಾಗಿ ದಾಬಸ್ಪೇಟೆ ಇಂಡಸ್ಟ್ರೀಸ್ ಅಸೋಸಿಯೇಷನ್ನಲ್ಲಿ ಮೀಟಿಂಗ್ ಮಾಡ್ತೀವಿ ಹಲವಾರು ಸಮಸ್ಯೆಗಳನ್ನ ನಮ್ಮ ಮತ್ತು ಅವರ ನಡುವೆ ಸಮನ್ವಯ ಕೊರತೆಗಳು ಜಾಸ್ತಿ ಇತ್ತು ಆಮೇಲೆ ಯಾವುದು ಪವರ್ ಸಪ್ಲೈ ಇಂಟ್ರಪ್ಷನ್ನು ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳಿದ್ರು ಅದಾದ ನಂತರ ಇದು ಲೈನ್ 66 ಕೆ ವಿ ಲೈನ್ ಓವರ್ಲೋಡ್ ಇರೋದ್ರಿಂದ ಕೆಲವು ಬಾರಿ ಲೋಡ್ ಶೆಡ್ಡಿಂಗ್ ಆಗ್ತಾಯಿದೆ ಅದರಿಂದ ಹಲವಾರು ಸಮಸ್ಯೆಗಳನ್ನ ಹೇಳಿದ್ದಾರೆ ಅದರಲ್ಲಿ ಬಹಳಷ್ಟು ಸಮಸ್ಯೆಗಳು ಶೇಕಡ 90% ಸಮಸ್ಯೆಗಳಿಗೆ ಪರಿಹಾರ ನಾವೀಗಾಗಲೇ ಕಂಡುಕೊಂಡಿದ್ದೀವಿ ಏನಂದರೆ ಸುಮಾರು 40 ಕೋಟಿ ವೆಚ್ಚದಲ್ಲಿ ನಾವು ಏನು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಏನು ನಾವು ಅಪ್ಗ್ರೇಡೇಷನ್ ಮಾಡ್ತಾಯಿದ್ದೀವಿ ಪವರ್ ಸಪ್ಲೈನಲ್ಲಿ ಓವರ್ ಹೆಡ್ ಲೈನು ಇನ್ನ ತೆಗೆದು ಯು ಜಿ ಕೇಬಲ್ನ ಅಳವಡಿಸಿ ಅಪ್ಗ್ರೇಡೇಷನ್ ಮಾಡ್ತಾಯಿದ್ದೀವಿ ಮತ್ತು ತಡೆರಹಿತ ವಿದ್ಯುತ್ತನ್ನು ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ದೀವಿ ಈಗಾಗಲೇ ಭಾಗಶಃ 90% ಕೆಲಸ ಮುಗಿದಿದೆ ಇನ್ನೊಂದು 10-15 ದಿವಸದಲ್ಲಿ ಚಾರ್ಜಿಂಗ್ ಹಂತದಲ್ಲಿದೆ ಈ ಏನು ಚಾರ್ಜ್ ಆಗಿಬಿಟ್ರೆ ನಮಗೆ 100% ಇಲ್ಲಿ ರಿಲಯಬಿಲಿಟಿ ನಾವು ಪವರ್ ಸಪ್ಲೈ ಕೊಡ್ತೀವಿ ಮತ್ತು ಎಲ್ಲ ಗ್ರಾಹಕರದ್ದು ಇನ್ನು ಬೇರೆ ಏನೇನೋ ಕುಂದುಕೊರತೆಗಳಿತ್ತು ಅದನ್ನೆಲ್ಲ ಈಗಾಗಲೇ ನಿವಾರಿಸಿದ್ದೀವಿ ವಾಟ್ಸಪ್ ಗ್ರೂಪ್ ಮುಖಾಂತರ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಯಾವುದೇ ರೀತಿ ಕಂಪ್ಲೇಂಟ್ ಬಂದರೆ ಇನ್ನು ಈ ಸಭೆಯಲ್ಲಿ ಕೃಷ್ಣ ಪ್ರಸಾದ್ ಎಇಇ ರಮೇಶ್ ಎಇಇ ಸುನೀಲ್ ಕುಮಾರ್ ಹನುಮಂತರಾಜು ಮನು ಸೇರಿದಂತೆ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಅಧಿಕಾರಿಗಳು ಹಾಜರಿದ್ದರು ತಗ್ಗಿಗುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ ಮಡಿವಾಳ ಸಮಾವೇಶವನ್ನು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಡೆಸುತ್ತಿರುವುದು ಸಮಂಜಸವಲ್ಲ ಹೀಗೆಂದು ರಾಜ್ಯ ಮಡಿವಾಳ ಪರ ಸಂಘಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಿಯಾ ರಮೇಶ್ ಹೇಳಿದ್ದಾರೆ ಮಡಿವಾಳ ಸಮಾವೇಶವನ್ನು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಡೆಸುತ್ತಿರುವುದು ಸಮಂಜಸವಲ್ಲವೆಂದು ರಾಜ್ಯ ಮಡಿವಾಳಪುರ ಸಂಘಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಿಯಾ ರಮೇಶ್ ಅವರು ಹೇಳಿದ್ದಾರೆ ತುಮಕೂರಿನ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಿಯಾ ರಮೇಶ್ ಅವರು ರಾಜಕೀಯ ಪಕ್ಷಗಳ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸಮುದಾಯದ ಜನರನ್ನು ದುರ್ಬಳಕೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷ ನಂಜಪ್ಪನವರು ಸಮುದಾಯದ ಅಭಿವೃದ್ಧಿ ಮಾಡದೆ ಕೇವಲ ಸಮಾವೇಶಗಳನ್ನು ನಡೆಸಲು ಮುಂದಾಗಿದ್ದಾರೆ ವಿನಃ ಇದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ಮಡಿವಾಳ ಸಮಾವೇಶ ನಡೆಸುವುದಕ್ಕೆ ಯಾವುದೇ ವಿರೋಧವಿಲ್ಲ ಸಮಾವೇಶವನ್ನು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತಗೊಳಿಸದೆ ಎಲ್ಲ ಪಕ್ಷದವರನ್ನು ಹಾಗೂ ಆಡಳಿತ ಪಕ್ಷದವರನ್ನು ಬಳಸಿಕೊಂಡು ಸಮಾವೇಶ ನಡೆಸುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಕೋರಿದರು ಒಂದು ಹಂತದಲ್ಲಿ ಪ್ರಿಯಾ ರಮೇಶ್ ಅವರು ರಾಜ್ಯಾಧ್ಯಕ್ಷರ ಕಾರ್ಯವೈಖರಿ ಹಾಗೂ ಮಡಿವಾಳ ಸಮುದಾಯಕ್ಕೆ ನೀಡಿರುವ ಕೊಡುಗೆ ಏನು ಎಂದು ಸುದ್ದಿಗೋಷ್ಠಿಯಲ್ಲಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನನ್ನ ಪ್ರೀತಿಯ ಕುಲ ಬಾಂಧವರಿಗೆ ಹಾಗೂ ಇವತ್ತಿನ ದಿನದ ಪ್ರೆಸ್ ನೋಟಿಗೆ ನಾವು ಬಂದಿರೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನಮ್ಮ ಜನಾಂಗವನ್ನು ಇವರು
ಒಂದು ಪಕ್ಷಕ್ಕೆ ಸೀಮಿತವಾಗಿ ಇವತ್ತು ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಜಿಲ್ಲೆಗಳಲ್ಲಿ ಹೋಗಿ ರಾಜಕೀಯ ಸಮಾವೇಶ ಅಂತ ಮಾಡ್ತಾರೆ. ಒಂದೊಂದು ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ಇವರು ಮಡಿವಾಳ ಜಾಗೃತಿ ಸಮಾವೇಶ ಅಂತಾರೆ, ಮಡಿವಾಳ ಸಮಾವೇಶ ಅಂತಾರೆ. ಸಮಾವೇಶಕ್ಕೆ ಬನ್ನಿ, ಟ್ರಿಪ್ ಆಗುತ್ತೆ, ದೇವಸ್ಥಾನ ನೋಡ್ಬೋದು ಅಂತೇಳಿ ಈ ಥರದಲ್ಲಿ ನಮ್ಮ ಜನಾಂಗವನ್ನು ಒಂದು ಪಕ್ಷಕ್ಕೆ ಸೀಮಿತವಾಗಿ ಇವತ್ತು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಅವರ ಬೆಂಬಲಿಗರು. ನಾವು ಕೇಳ್ತಿರೋದಿಷ್ಟೇ, ಸಮಾವೇಶ ಮಾಡಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ಆಡಳಿತ ಇರುವ ಪಕ್ಷದಲ್ಲಿ ನೀವು ಸಮಾವೇಶವನ್ನು ಮಾಡಬೇಕು. ಕಾರಣ ಏನಪ್ಪ ಅಂತ ಅಂದರೆ, ನಮಗೆ ಮೀಸಲಾತಿ ತುಂಬ ಅವಶ್ಯಕತೆ ಇದೆ. ನಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು, ನಮಗೆ ಸರ್ಕಾರದಲ್ಲಿ ಸಿಗಬೇಕಾದ ಮೂಲಭೂತ ಸೌಕರ್ಯಗಳಿಗಾಗಿರ್ಬೋದು, ನಮಗೆ ಮೀಸಲಾತಿಗೆ ಸಮಾವೇಶ ಅವಶ್ಯಕತೆ ಇದೆ. ನೀವು ಮೂರು ಪಕ್ಷದ ನಾಯಕರುಗಳನ್ನು ಕರೆದು ನೀವು ಸಮಾವೇಶ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ನಮ್ಮ ಒಕ್ಕೂಟದಿಂದನೇ ಜನಗಳಿಗೆ ಜಾಗೃತಿ ಮೂಡಿಸ್ತೀವಿ. ನಮಗೆ ಮೀಸಲಾತಿ ಬೇಕು. ನಾವು ಪರಿಶಿಷ್ಟ ಜನಾಂಗದಕ್ಕೆ ಹಾಗೂ ಏನು ಪರಿಶಿಷ್ಟ ವರ್ಗದ ಮೀಸಲಾತಿಗಳಲ್ಲಿ ಏನು ಸವಲತ್ತುಗಳಿದೆ ಅದು ನಮ್ಮ ಜನಾಂಗಕ್ಕೂ ಸಿಗಬೇಕು. ಬನ್ನಿ ಅಂತೇಳಿ ನಾವೇ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀವಿ. ಇನ್ನು ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಜಿಎಂ ರವಿಬಾಬುರವರು ಪಾಲ್ಗೊಂಡಿದ್ರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಕೊರಟಗೆರೆಯಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸಲಹೆ ಮತ್ತು ಸೂಚನೆಯಂತೆ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಸುನಂದ ಶಶಿಧರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೊಡ್ಲಹಳ್ಳಿ ಅಶ್ವತ್ಥನಾರಾಯಣ್ ತಿಳಿಸಿದರು. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದ ಸದಾ ಇರಲಿದೆ. ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ತಮ್ಮ ಸದಸ್ಯರ ಜೊತೆಗೂಡಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಹಕಾರ ನೀಡಬೇಕಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತಿಯಲ್ಲಿ ಈ ದಿನ ಸುನಂದ ಶಶಿಧರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಸರ್ವ ಸದಸ್ಯರು ಮೊಟ್ಟಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಈ ದಿನ ಆಯ್ಕೆ ಆಗಿರುವಂತಹ ಅಧ್ಯಕ್ಷರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ನಾವು ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೇವೆ. ಇದು ಎರಡು ಅವಧಿಯ ಅಧ್ಯಕ್ಷ, ನಾವು ಈ ಅವಧಿಗೆ ಇಬ್ಬರನ್ನ ಅಧ್ಯಕ್ಷ ಮಾಡಿದ್ವಿ. ಮೊದಲನೇದಾಗಿ ರಾಮ್ ಲಕ್ಷ್ಮಮ್ಮ ಶಿವಕುಮಾರ್ ಅವರನ್ನ ಮೊದಲು 15 ತಿಂಗಳ ಅವಧಿಗೆ ಮಾತಾಡಿದ್ವಿ. ಅದರ ಪ್ರಕಾರ ಅವರು ರಾಜೀನಾಮೆ ಕೊಟ್ಟರು. ತದನಂತರ ನಾವು 15 ತಿಂಗಳ ಅವಧಿಗೆ ಸುನಂದ ಶಶಿಧರ್ ಅವರನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಇವತ್ತೆಲ್ಲರೂ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಾವನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಇದರಂತೆ ಅವರ ಪಂಚಾಯತಿ ಅಭಿವೃದ್ಧಿಗೆ ಹೆಚ್ಚು ಸಾಕು. ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷೆ ಸುನಂದ ಶಶಿಧರ್ ಮಾತನಾಡಿ, ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಗೆ ನಾನು ಪ್ರಥಮವಾಗಿ ಅವಿರೋಧ ಆಯ್ಕೆಯಾಗಿದ್ದೇನೆ. ನಮ್ಮ ಶಾಸಕರು ಮತ್ತು ಗ್ರಾಮ ಪಂಚಾಯತಿ ಸರ್ವ ಸದಸ್ಯರ ಜೊತೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ. ನನಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲ ನೀಡಿದ ಮುಖಂಡರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ, ಗ್ರಾಮ ಪಂಚಾಯತಿ ಪಿಡಿಒ ಯಶೋಧ, ಮುಖಂಡರಾದ ಉಮಾಶಂಕರ್, ಶಿವಣ್ಣ, ದೇವರಾಜು, ಚೆಲುವರಾಜು, ರವಿಕುಮಾರ್ ಸೇರಿದಂತೆ ಇತರರು ಇದ್ದರು. ಕ್ಯಾಮರಾಮನ್ ಹೆಚ್ಎನ್ ನಾಗರಾಜ್ ಜೊತೆ ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಕಳೆದ ಕೆಲವು ದಿನಗಳಿಂದ ತೆರವಾಗಿದ್ದ ನಗರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ 19ನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ಅಸ್ಲಾಂ ಪಾಷಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಸ್ಲಾಂ ಪಾಷಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ಯಾರೊಬ್ಬರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಗಳು ಅಸ್ಲಾಂ ಪಾಷಾರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಈ ವೇಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಅಸ್ಲಾಂ ಪಾಷಾ ಅವರಿಗೆ ಕಾಂಗ್ರೆಸ್ ಸದಸ್ಯರು, ಮುಖಂಡರು, ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿ ನಗರಸಭೆ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಬಿಎಂ ಮುಬಾರಕ್ ಅವಿರೋಧವಾಗಿ ಆಯ್ಕೆಯಾದ ಅಸ್ಲಾಂ ಪಾಷಾ ಅವರನ್ನು ಅಭಿನಂದಿಸಿ ಮಾತನಾಡಿ, ತಮ್ಮ ಅಧಿಕಾರಾವಧಿ ಇರುವವರೆಗೂ ಕೋಲಾರ ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಜೊತೆಯಾಗಿ ಶ್ರಮಿಸುತ್ತೇವೆ. 35 ವಾರ್ಡಿನ ಸಮಸ್ಯೆಗಳನ್ನು ಆಲಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಶ್ರಮಿಸಲು ಹಾಗೂ ಎಲ್ಲ ಸದಸ್ಯರ ಅಹವಾಲುಗಳನ್ನು ಸರಿಪಡಿಸಲು ಮುಂದಾಗುತ್ತೇವೆ ಎಂದು ತಿಳಿಸಿದರು. ಕೆಯುಡಿಎ ಮಾಜಿ ಅಧ್ಯಕ್ಷ ಕೆಯುಮಣ್ಣ ಅವರಿಗೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಮತ್ತೆ ನಮ್ಮ ಹೈಕಮಾಂಡ್ ಆಗಿರುವಂತಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಸುದರ್ಶನ್ ಸಾಹೇಬರು, ಮಾಜಿ ಸಂಸದ ಅಂತ ಕೆ ಎಚ್ ಮುನಿಯಪ್ಪ ಸಾಹೇಬರು, ವಿಧಾನ ಪರಿಷತ್ ಸದಸ್ಯ ಮಾಜಿ ಮಂತ್ರಿಗಳಂತ ಸುದರ್ಶನ ಸಾಹೇಬರು, ಎಲ್ಲರೂ ಕೂಡ ನಮಗೆ ಅನಿಲ್ ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರು,
ಎಲ್ಲರೂ ಕೂಡ ನಾಯಕರು ಕೂಡ ನಮಗೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೊಟ್ಟಿಗೆ ಇದ್ದು ಇವತ್ತು ಕಾಂಗ್ರೆಸ್ ಗೆಲುವಿಗೆ ಕಾರಣೀಭೂತರಾಗಿದ್ದಾರೆ. ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಏನು ಪಕ್ಷ ನಮ್ಮ ಮೇಲೆ ನಂಬಿಕೆ ಇಟ್ಟಿದೆ ಅದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೇತೃತ್ವದಲ್ಲಿ ನಾವು ನಗರಸಭೆ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಪಕ್ಷದ ಕ್ಷಮಿಸ್ತೀವಿ ಅಂತ ಈ ಸಂದರ್ಭ ಹೇಳಿ ನಾನು ಬ್ಲಾಕ್ ಮುಗಿಸ್ತೇನೆ. ನೂತನ ಉಪಾಧ್ಯಕ್ಷ ಅಸ್ಲಾಂ ಪಾಷಾ ಮಾತನಾಡಿ, ನನಗೆ ಉಪಾಧ್ಯಕ್ಷ ಸ್ಥಾನ ದೊರಕಿಸಲು ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಅಧಿಕಾರದಲ್ಲಿ ಇರುವವರೆಗೂ ಪ್ರತಿಯೊಂದು ಸಮಸ್ಯೆಯನ್ನು ಸ್ವಂತ ಸಮಸ್ಯೆಯಂತೆ ಪರಿಹರಿಸಲು ದುಡಿಯುತ್ತೇನೆ. ನಗರದ ಅಂದ ಹೆಚ್ಚಿಸುವ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ಕೂ ಮುನ್ನಡಿ ಬರೆಯಲು ಶ್ರಮ ವಹಿಸುತ್ತೇನೆ. ನಗರಸಭೆ ಸದಸ್ಯರ ಎಲ್ಲರ ಸಹಕಾರ ಬೆಂಬಲ ನನಗೆ ನೀಡಬೇಕು ಎಂದು ಕೋರಿದರು. ಎಲ್ಲ ನಮಗೆ ಸಪೋರ್ಟ್ ಮಾಡಿ ನಮಗೆ ಉಪಾಧ್ಯಕ್ಷ ಮಾಡಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀನಿ, ಧನ್ಯವಾದ ಹೇಳ್ತಾ ಇದ್ದೀನಿ. ಬಟ್ ನಮಗೆ ನಮ್ಮ ನಂಬಿಕೆ ಮೇಲೆ ನಮ್ಮ ಮಾಡಿರೋದಕ್ಕೋಸ್ಕರ ನಮ್ಮ ಕೋಲಾರನಲ್ಲಿ ನಾವು 35 ವಾರ್ಡು 400% ಎಲ್ಲ ಸೇರಿಸಿ ಓಡಾಡಿ ಏನಿದೆ ಕೆಲಸಗಳು ಮಾಡೋಕ್ಕೆ ನಾನು ಕಷ್ಟ ಬೀಳ್ತೀನಿ. ನಮ್ಮ ಕಾಂಗ್ರೆಸ್ ಪಾರ್ಟಿನಿಂದ ನಮಗೆ ಮೈನಾರಿಟಿಯವರು ಮೈನಾರಿಟಿ ಇದೆ ಅಂತ ನಮಗೆ ಬ್ಲಾಕ್ ಪರ್ಸೆಂಟು ನಮ್ಮ ಮುಬಾರಕ್ ಹೆಗ್ಬಾಲ್ ಅವರು ಕಾಂಗ್ರೆಸ್ ಪಾರ್ಟಿಯವರು ಅದಕ್ಕೆ ನಮಗೆ ಬ್ಲಾಕ್ ನಮಗೆ ಕಾಂಗ್ರೆಸ್ ಪಾರ್ಟಿ ಮೈನಾರಿಟಿ ಇದೆ ಅಂತ ಎಲ್ಲ ಸೇರಿಸಿ ನಮಗೆ ಉಪಾಧ್ಯಕ್ಷ ಮಾಡಿದ್ದಾರೆ. ಅವೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಾನು ಎಲ್ಲರಿಗೂ ಏನಿದೆ ಕೆಲಸ ಮಾಡಿಕೊಡ್ತೀನಿ. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಶ್ವೇತಾ ಶಬರೀಶ್ ಹಾಗೂ ಎಲ್ಲ ನಗರಸಭಾ ಸದಸ್ಯರು ಹಾಜರಿದ್ದರು. ನಂತರ ಕ್ಲಾಕ್ ಟವರ್ನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನೂತನ ಉಪಾಧ್ಯಕ್ಷ ಅಸ್ಲಾಂ ಪಾಷಾರವರು ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜಿಎಸ್ ಶಾಲೆಯ 3 ವಿದ್ಯಾರ್ಥಿಗಳು 625 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದರೆ ನ್ಯೂಟನ್ ಗ್ರಾಮರ್ ಸ್ಕೂಲ್ನ 3 ವಿದ್ಯಾರ್ಥಿಗಳು 625 ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದು ವಿಶಿಷ್ಟ ಸಾಧನೆ ಮಾಡಿದ್ದಾರೆ. 2021-22 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದಿದ್ದು ಅದರ ಫಲಿತಾಂಶ ಇಂದು ಹೊರಬಂದಿದ್ದು ರಾಜ್ಯದಲ್ಲಿ 85.63% ಫಲಿತಾಂಶ ಪ್ರಕಟವಾಗಿದ್ದು ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜ್ಯದಲ್ಲಿ ಮೊದಲ ಹಾಗೂ ದ್ವಿತೀಯ ಸ್ಥಾನ ಪಡೆದಿದ್ದು ಹೆಮ್ಮೆಯ ವಿಚಾರವಾಗಿದೆ. ಹೌದು, ಬಿಜಿಎಸ್ ಶಾಲೆಯಲ್ಲಿ ಓದಿದ ಜಯಂತಿ ಬಿಗೌಡ, ಲೀಸಾ ಎಚ್ಸಿ, ಪ್ರೀತಿ ಎಸ್ 625 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಮೊದಲನೆಯ ಸ್ಥಾನ ಪಡೆದು ಸಂತಸದಲ್ಲಿದ್ದಾರೆ. ಹಾಗೆ ವಿಶಿಷ್ಟ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರನ್ನು ಶಾಲಾ ಆಡಳಿತ ಮಂಡಳಿ ಅಭಿನಂದಿಸಿ ಕೊಂಡಾಡಿದ್ದಾರೆ. ಇವತ್ತು ನಮ್ಮ ಒಂದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಬಿಜಿಎಸ್ ಇಂಗ್ಲಿಷ್ ಸ್ಕೂಲ್ ಅಗಲ್ಗುರ್ಕಿಯ ಶಾಲೆಯ ನಮ್ಮ ವಿದ್ಯಾರ್ಥಿಗಳು ಈ ವರ್ಷದ ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಅಸಾಧಾರಣ ಸಾಧನೆಯನ್ನು ಮೆರೆದಿದ್ದಾರೆ. ನಮ್ಮ ಶಾಲೆ 139 ವಿದ್ಯಾರ್ಥಿಗಳು ಪರೀಕ್ಷೆ ಕೊಡುತ್ತಿದ್ದು ಆ 139 ವಿದ್ಯಾರ್ಥಿಗಳಲ್ಲಿ 127 ವಿದ್ಯಾರ್ಥಿಗಳು A+ ದರ್ಜೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಉಳಿದಂತೆ 12 ವಿದ್ಯಾರ್ಥಿಗಳು A-ಗ್ರೇಡನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ 3 ವಿದ್ಯಾರ್ಥಿಗಳು 625 ಅಂಕಗಳನ್ನ ಪಡ್ಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ. ಅದೇ ರೀತಿ 623 ಅಂಕಗಳನ್ನ 2 ವಿದ್ಯಾರ್ಥಿಗಳು, ಹಾಗೆ 622 ಅಂಕಗಳನ್ನ 4 ವಿದ್ಯಾರ್ಥಿಗಳು, 621 ಅಂಕಗಳನ್ನ 6 ವಿದ್ಯಾರ್ಥಿಗಳು ಪಡ್ಕೊಂಡು ನಮ್ಮ ಶಾಲೆಗೆ ಹೆಮ್ಮೆಯನ್ನು ತಂದಿರತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆ ಅಸಾಧಾರಣ ಸಾಧನೆಯನ್ನು ಈ ಒಂದು SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಮಾಡಿಕೊಂಡೇ ಬರ್ತಾ ಇದೆ. ಕಳೆದ ವರ್ಷ ನಮ್ಮ ವಿದ್ಯಾರ್ಥಿಗಳು 13 ಹೆಚ್ಚು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದರು. ಈ ವರ್ಷ ಅದೇ ರೀತಿ 3 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಪರಮಪೂಜ ಜಗದ್ಗುರು. ಜಯ ಶ್ರೀ ಗುರುದೇ. ನನ್ನ ಹೆಸರು ಪ್ರೀತಿ ಅಂತ. ನಾನು BGS ಆಂಗ್ಲ ಶಾಲೆ ಅಗಲುಗುರ್ಕಿಯಲ್ಲಿ 10ನೇ ತರಗತಿಯಲ್ಲಿ ಓದ್ತಿದ್ದೆ. ಇವತ್ತು ಫಲಿತಾಂಶ ಬಂತು, ನೋಡಿದ್ರೆ 625 out of 625 ಅಂತ ಗೊತ್ತಾಯಿತು. ತುಂಬಾ ಖುಷಿಯಾಯಿತು. ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅವರು ಸದಾಕಾಲ ನಮಗಿಂತ ಜಾಸ್ತಿ ಅವರೇ ಚಿಂತೆ ಪಟ್ಕೊಂಡು ನಮ್ಮನ್ನ ಹೆಂಗೆ ರಿಲ್ಯಾಕ್ಸ್ಡ್ ಆಗಿಡೋದು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಿದ್ರು. ಮತ್ತು ನಮ್ಮ ಟೀಚರ್ಸ್, ನಾವು ಜಾಸ್ತಿ ಕಾಲ ಆ್ಯಕ್ಚುಲಿ ಸ್ಕೂಲಲ್ಲೇ ಇರ್ತಿದ್ವಿ. ನಮ್ಮ ಟೀಚರ್ಸ್ ನಾವು ಎಷ್ಟೇ ಏನೇ ಕೇಳಿದ್ರೂ ಕೂಡ ಡೌಟ್ಸ್ ಕ್ಲಾರಿಫೈ ಮಾಡ್ತಿದ್ರು. ಇನ್ನೂ ಬೇಕಂದ್ರೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾ ಅದು ಕೊಡ್ತಿದ್ರು. ಏನೇ ನಮಗೆ ಡೌಟ್ಸ್ ಬರಕ್ಕೆ ಬಿಡ್ತಿರ್ಲಿಲ್ಲ, ಆ ಥರ ನಮಗೆ ಕೋಚಿಂಗ್ ಕೊಡ್ತಿದ್ರು. ಏನೇ ಸ್ಟಡಿ ಮೆಟೀರಿಯಲ್ಸ್ ಅವ್ರು ಪ್ರೊವೈಡ್ ಮಾಡಿದ್ರು ಕೂಡ ಎಲ್ಲಾನು ಬೆಸ್ಟ್ ಆಗಿರ್ತಿತ್ತು. ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು. ಡೆಡಿಕೇಟೆಡ್ ಆಗಿ ಹೆಂಗೆ ಓದ್ಬೇಕು, ಫೋಕಸ್ ಅಂದ್ರೆ ಫೋಕಸ್ ಆಗಿ ನೀವು ಇರಬೇಕು ಅಂತ ತುಂಬಾ ಮೋಟಿವೇಟ್ ಮಾಡ್ತಿದ್ರು.
ಹಾಗೆ ಇಂದು ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನ ಬಿಜಿಎಸ್ ಪಡೆದರೆ ರಾಜ್ಯಕ್ಕೆ ಎರಡನೇ ಸ್ಥಾನ ನ್ಯೂಟನ್ ಗ್ರಾಮರ್ ಇಂಟರಿಗ್ರೇಟೆಡ್ ಶಾಲೆಯ ಮೂವರು ವಿದ್ಯಾರ್ಥಿಗಳು ಯಶ್ ಎಸ್ಎಲ್, ನಮ್ರತಾ ಸಿಎಂ, ಕಾವ್ಯಶ್ರೀ ಎಸ್ಎನ್ 625ಕ್ಕೆ 624 ಅಂಕ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಾಜ್ಯ ಮಟ್ಟದಲ್ಲಿ ಅಂಕ ಪಡೆದಿದ್ದಾರೆ. ಇನ್ನು ಶಾಲೆಯ ಆಡಳಿತ ಮಂಡಳಿಯ ಲೋಕೇಶ್ ಕೂಡ ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ದು, ಕೇವಲ ಒಂದು ಅಂಕದಲ್ಲಿ ಮೊದಲನೆಯ ಸ್ಥಾನ ಕಳೆದುಕೊಂಡಿದ್ದೇವೆ, ಆದರೆ ಮಕ್ಕಳು ಉತ್ತಮವಾಗಿ ಪರೀಕ್ಷೆ ಎದುರಿಸಿ ರಾಜ್ಯ ಮಟ್ಟದಲ್ಲಿ ಎರಡನೇ ಹಾಗೂ ಮೂರನೇ ಸ್ಥಾನ ನಮ್ಮ ಶಾಲೆ ಪಡೆದಿದ್ದು ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಮೂರು ವಿದ್ಯಾರ್ಥಿಗಳು 624 ಅಂಕಗಳನ್ನು ಪಡೆದಿರ್ತಾರೆ. ತದನಂತರ ಇಬ್ಬರು ವಿದ್ಯಾರ್ಥಿಗಳು 623 ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ರಾಜ್ಯಕ್ಕೆ ಪಡೆದುಕೊಂಡು ಬಂದಿರ್ತಾರೆ. ನಂತರ ಇಬ್ಬರು ವಿದ್ಯಾರ್ಥಿಗಳು 4 ಮತ್ತು 5ನೇ ರ್ಯಾಂಕ್ಗಳನ್ನು 6ನೇ ರ್ಯಾಂಕ್ಗಳನ್ನು ಸಹ ಪಡೆದಿರ್ತಾರೆ. ಸೊ ಈ ರೀತಿ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಿರೋದು ನಮಗೂ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಬಹಳ ಸಂತೋಷವನ್ನು ತಂದಿದೆ. ಪ್ರಥಮ ಸ್ಥಾನವನ್ನು ಗಳಿಸಬೇಕು ಅಂತ ಪ್ರಯತ್ನವನ್ನು ಮಾಡಿದ್ವು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಯಶಾ ಎಸ್ ಎನ್. ನಾನು 10ನೇ ತರಗತಿಯ ನ್ಯೂಟನ್ ಗ್ರಾಮರ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಮತ್ತು ನನ್ನ ಗೆಳೆಯರು ಇಂದು 624 625 ಅಂಕಗಳನ್ನು ಪಡೆದಿದ್ದೇವೆ. ನನ್ನ ರಾಜ್ಯಕ್ಕೆ ಮತ್ತು ಡಿಸ್ಟ್ರಿಕ್ಟ್ಗೆ ಸೆಕೆಂಡ್ ರ್ಯಾಂಕನ್ನು ಪಡೆದಿದ್ದೇವೆ. ನನ್ನ ಹಲವಾರು ಗೆಳೆಯರು ಸಹ ರಾಜ್ಯಕ್ಕೆ 2, 3, 4 ರ್ಯಾಂಕ್ಗಳನ್ನು ಗಳಿಸಿದ್ದಾರೆ. ನಾನು ಅವರನ್ನು ಅಭಿನಂದಿಸುತ್ತೇನೆ. ನಾನು ಇವತ್ತು ಇಷ್ಟು ಮಾರ್ಕ್ಸ್ ತೆಗೆಯಲು ನಮ್ಮ ಇನ್ಸ್ಟಿಟ್ಯೂಷನ್, ನಮ್ಮ ಟೀಚರ್ಸ್, ಪ್ರಿನ್ಸಿಪಲ್ ಸರ್, ಚೇರ್ಮ್ಯಾನ್ ಆ್ಯಂಡ್ ಎಲ್ಲರೂ ಕಾರಣ. ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು, ಸಿಲೆಬಸ್ ಎಲ್ಲ ಬೇಗ ಮುಗಿಸಿದ್ರು, 6 ಪ್ರಿಪ್ರೇಟ್ರೀಸನ್ನು ಮಾಡಿದ್ರು. ಅವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು, ನಮಗೆ ಈ ಥರ ಸ್ಕೋರ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು. ನಾನು ಇವತ್ತು ಏನು ಸ್ಕೋರ್ ಮಾಡಿದ್ದೀನಿ ಅದಕ್ಕೆ ಎಲ್ಲ ಕಾರಣ ನಮ್ಮ ಟೀಚರ್ಸ್ ಮತ್ತು ನಮ್ಮ ಪೇರೆಂಟ್ಸ್, ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಸೊ ನಾನು ಇನ್ನು ಈ ಬಾರಿ ರಾಜ್ಯದಲ್ಲಿ ಶೇಕಡ 85.63% ಫಲಿತಾಂಶ ಪ್ರಕಟವಾಗಿದೆ. 10 ವರ್ಷಗಳಲ್ಲೇ ಇದು ದಾಖಲೆ ಫಲಿತಾಂಶವಾಗಿದ್ದು, ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೊಗದಲ್ಲಿ ಫಲಿತಾಂಶ ನೋಡಿ ಸಂತಸ ತಂದಿದ್ದಂತೂ ಸತ್ಯ. ಎನ್ ಸತೀಶ್, ಮೊಕ್ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಸಾಕಷ್ಟು ರೈತ ಸಂಘಟನೆಗಳು ಹುಟ್ಟಿಕೊಂಡರೂ ಗ್ರಾಮೀಣ ಭಾಗದ ಪ್ರತಿಯೊಬ್ಬ ರೈತನ ಸಮಸ್ಯೆ ಆಲಿಸಿ ಬಗೆಹರಿಸಲು ಸಾಧ್ಯವಾಗಿಲ್ಲ. ಅದಕ್ಕಾಗಿಯೇ ಈಗ ಕರ್ನಾಟಕ ರಾಜ್ಯ ಗಡಿನಾಡು ರೈತ ಸಂಘಟನೆ ಹಾಗೂ ಹಸಿರು ಸೇನೆ ಸಂಘಟನೆ ಸ್ಥಾಪಿಸಲಾಗಿದ್ದು, ಪ್ರತಿ ಗ್ರಾಮದಲ್ಲಿಯೂ ಗ್ರಾಮಸಭೆ ನಡೆಸಿ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಸಮಸ್ಯೆ ಬಗೆಹರಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ಬಸವರಾಜ್ ತಿಳಿಸಿದರು. ರೈತನ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವನ ಬೇಡಿಕೆಗಳಿಗೆಂದು ಹುಟ್ಟಿಕೊಳ್ಳುತ್ತಿರುವ ರೈತ ಸಂಘಟನೆಗಳು ಗ್ರಾಮೀಣ ಭಾಗದಲ್ಲಿನ ಹಳ್ಳಿಗಳ ಕಟ್ಟ ಕಡೆಯ ಜನರ ಸಮಸ್ಯೆಗಳತ್ತ ಗಮನವೇ ಹರಿಸಿಲ್ಲ. ಅದಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಗಡಿನಾಡ ರೈತ ಸಂಘಟನೆಯನ್ನು ಸ್ಥಾಪಿಸಿ ಗ್ರಾಮಸಭೆಗಳ ಮೂಲಕ ಸ್ಥಳಕ್ಕೆ ಅಧಿಕಾರಿಗಳನ್ನು ಕರೆಸಿ ವಾಸ್ತವ ಸಂಗತಿಗಳನ್ನು ಅವರಿಗೆ ಮನವರಿಕೆ ಮಾಡುವ ಕೆಲಸ ಮಾಡಲಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕು ಶ್ರೀರಾಮಪುರದಲ್ಲಿ 2ನೇ ಗ್ರಾಮಸಭೆ ಮತ್ತು ಘಟಕ ಸ್ಥಾಪನೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನುದ್ದೇಶಿಸಿ ರಾಜ್ಯಾಧ್ಯಕ್ಷ ಬಸವರಾಜ್ ಮಾತನಾಡಿ, ರೈತನಿಗೆ ಹತ್ತಿರದಿಂದ ಪರಿಹಾರವಾಗಬೇಕಿರುವ ಗ್ರಾಮ ಪಂಚಾಯಿತಿಯಿಂದಾಗ ಬೇಕಾದ ಸಮಸ್ಯೆಗಳು, ಅರಣ್ಯ ಇಲಾಖೆ, ಕಂದಾಯ ಇಲಾಖೆಯಂತಹ ಪ್ರಮುಖ ಇಲಾಖೆ ಅಧಿಕಾರಿಗಳನ್ನೇ ಕರೆಸಿ ರೈತರ ವಾಸ್ತವ ಸಮಸ್ಯೆಗಳನ್ನು ಅರ್ಥ ಮಾಡಿಸಿ ಆದಷ್ಟು ಅಲ್ಲಿಯೇ ಪರಿಹಾರ ಮಾಡಿಸೋದು ನಮ್ಮ ಉದ್ದೇಶ. ಮೊದಲು ಮೈಲಪ್ಪನಹಳ್ಳಿಯಲ್ಲಿ ಪ್ರಾರಂಭ ಮಾಡಿ ಈಗ ಶ್ರೀರಾಮಪುರದಲ್ಲಿ ಮುಂದುವರೆಸಿದ್ದೇವೆ ಎಂದರು. ಆದ್ರೂ ನಮ್ಮ ರೈತರ ಪರವಾಗಿ ಯಾರು ಕಿಂಚತ್ತು ಒಂಚೂರು ಕಾಳಜಿ ವಹಿಸಲಿಲ್ಲ. ಯಾಕಂದ್ರೆ ನಮ್ಮ ರೈತರು ಏನೋ ಎಲ್ಲೋ ಮಾಡ್ತೀರ ಸಭೆ, ನಾವು ಚಿಕ್ಕಬಳ್ಳಾಪುರದಲ್ಲೋ ಇಲ್ಲ ತಾಲೂಕಲ್ಲೋ ಎಲ್ಲೋ ಮಾಡ್ತೀರಿ ಅಂತ ಹೋದ್ರೆ ಅವು ರೈತರಿಗೆ ಎಟಕದ ಕೆಲಸ. ಯಾಕಂದ್ರೆ ಇವತ್ತು ನಮ್ಮ ರೈತರ ಕತೆ ಹೆಂಗಾಗೈತಂದ್ರೆ, ಇನ್ನೇನು ಬಿತ್ತನೆ ಟೈಮು ಸ್ಟಾರ್ಟ್ ಆಗ್ತಾಯಿದ್ದೀನಿ ಅಲ್ಲಿ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಗ್ತೈತೆ. ಆದರೆ ಯಾರೂ ಒಂದು ಸರಿಯಾದ ಈಗ ಏನು ನಮ್ಮ ಕೃಷಿ ಅಧಿಕಾರಿಗಳು ಬಂದಿದ್ದಾರೆ, ಇದುವರೆಗೂ ಯಾರೋ ಹೋಗಿ ಅವರಿಗೆ ನಮಗೆ ಇಷ್ಟೊಂದು ಇದು ಬೇಕು, ನಮ್ಮ ರೈತರಿಗೆ ಇಂಥ ಬೆಳೆ ಇಡ್ತಾ ಇದ್ದಾರೆ, ಇಂಥ ಭಾಗದಲ್ಲಿ ಈ ಬೆಳೆ ಆಗ್ತೈತೆ, ಇವಾಗ ಒಂದು ಕಡೆ ಕೆಲವು ಕಡೆ ಎಲ್ಲ ಶೇಂಗಾ ಬೆಳೀತಾರೆ, ಕೆಲವು ಕಡೆ ಎಲ್ಲ ಇವಾಗ ಸಿರಿಧಾನ್ಯಗಳು ಬೆಳಿಬೇಕು ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೂ ಸಹ ಯಾರು ನಮ್ಮ ರೈತ ಮುಖಂಡರು ಹೋಗಿ ಅಲ್ಲಿ ಅವ್ರನ್ನ ಕರೀಲಿಲ್ಲ, ಕಾಲಿಗೆ ಬಂದು ಒಂದು ಸಭೆನೂ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಇದೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯದರ್ಶಿಗಳು, ನಮ್ಮ ಗೌರವಾಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷರುಗಳೆಲ್ಲ ಕರೆದು ಈ ಥರ ಮುಂದೆ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ ಉಂಟಾಗೋಣ ಅಂತ ಹೇಳ್ಬಿಟ್ಟು
ಕರೆದೊಂದು ಸಭೆ ಕರೆದಾಗ ಆಯಿತು ಸರ್ ನೀವೇನು ಹೇಳಿದ್ರೆ ಅದು ಹಂಗೆ ಮಾಡೋಣ, ನಾವು ರೈತರಿಗಾಗಿ ದುಡಿಯೋಣ, ರೈತರಿಗಾಗಿ ನಾವು ಇದು ಮಾಡೋಣ. ಯಾಕಂದರೆ ಅನೇಕ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಅನುಕೂಲಗಳಿಂದ ವಂಚಿತರಾಗ್ತಾ ಇದ್ದಾರೆ, ಫಲಾನುಭವಿಗಳಿಗೆ ಸಿಗಬೇಕಾದ ಅನುಕೂಲ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅಲ್ಲೋಗಿ ನಾವು ಗ್ರಾಮ ಮಟ್ಟದಲ್ಲಿ ಒಂದೊಂದು ಪಂಚಾಯತ್ ಇದು ಮಾಡೋಣ, ಸಭೆ ಮಾಡೋಣ, ಯಾವುದೋ ಒಂದು ಹಳ್ಳಿ ಆಯಿಸ್ಕೊಂಡು ಅಲ್ಲಲ್ಲಿ ಒಂದೊಂದು ಪಂಚಾಯತಿಗೆ ಒಂದೊಂದು ಸಭೆ ಮಾಡೋಣ ಅಂತ ಮಾತಾಡಿಕೊಂಡು ಈಗ ಸಭೆಗಳು ಮಾಡ್ತಾ ಇದ್ರಿ. ಆದ್ರೆ ಈಗ ರೈತರ ಸಮಸ್ಯೆಗಳನ್ನ ಆಲಿಸಿ ಮಾತನಾಡಿದ ಅಗಲಗುರ್ಕಿ ಗ್ರಾಮ ಪಂಚಾಯತಿ ಪಿಡಿಒ ಮಮತಾ, ನಾನು ಪಂಚಾಯತಿಗೆ ಬಂದು 3 ತಿಂಗಳಷ್ಟೇ ಆಗಿದೆ. ನನ್ನ ಇತಿಮಿತಿಯಲ್ಲಿ ಶ್ರೀರಾಮಪುರ ಚರಂಡಿ ಸ್ವಚ್ಛಗೊಳಿಸುವ ಕೆಲಸ ಮಾಡಿದ್ದೇನೆ. ಕುಡಿಯುವ ನೀರಿಗೆ ಬೋರ್ವೆಲ್ ಹಾಕಿ ಅದಕ್ಕೆ ಪಂಪ್ ಮೋಟಾರ್ ಅಳವಡಿಸಲು ವಿದ್ಯುತ್ ಸರಬರಾಜು ಸಮಸ್ಯೆ ಇತ್ತು, ಅದು ಈಗ ಸರಿ ಹೋಗ್ತಿದೆ. ಇನ್ನು ಸ್ಮಶಾನಕ್ಕೆ ರಸ್ತೆ ನಿರ್ಮಾಣಕ್ಕೆ ನರೇಗಾದಲ್ಲಿ ಪ್ರಯತ್ನ ಮಾಡಲಾಗ್ತಿದೆ. ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಇಲಾಖೆಯಿಂದ 5 ಲಕ್ಷ ಹಣ ಮಾತ್ರ ಬಂದಿದೆ, ಇನ್ನೂ 5 ಲಕ್ಷ ಬೇಕಾಗಿರುವುದರಿಂದ ಪೆಂಡಿಂಗ್ ಇಡಲಾಗಿದೆ ಎಂದು ಹೇಳಿಬಿಟ್ಟರು. ಅಂಗನವಾಡಿಗೆ ಅಂತ ಹೇಳಿ ನಂಬರ್ 127 ಈಗ ಏನಾಗ್ತಿದೆ, ನಾವು ಖಂಡಿತ ಕಾಯ್ದಿರಿಸೋಣ ಜಾಗಣ್ಣ. ಮತ್ತೆ ಈಗ ಸಮಸ್ಯೆ ಈಗ ಏನಾಗಿದೆ ಅಂದ್ರೆ ನರೇಗಾದಲ್ಲಿ 5 ಲಕ್ಷ ಅಷ್ಟೇ ಇದಕ್ಕೆ ಇಟ್ಟಿದ್ದಾರೆ, ಕಾಯ್ದಿರಿಸಿದ್ದಾರೆ. ಸಂಪೂರ್ಣ ಒಂದು ಅಂಗನವಾಡಿ ಕಟ್ಟಡ ಮತ್ತೆ ಅಡುಗೆ ಕೋಣೆ ಎರಡು ನಿರ್ಮಾಣ ಆಗ್ಬೇಕಂದ್ರೆ 10 ಲಕ್ಷ ಖಂಡಿತವಾಗ್ಲೂ ಬೇಕು. ನಮ್ಗೆ CDPO ಡಿಪಾರ್ಟ್ಮೆಂಟ್ ಇಂದ 5 ಲಕ್ಷ ಫಸ್ಟ್ ರಿಲೀಸ್ ಮಾಡ್ತಾ ಇದ್ರು, ಈಗೇನೋ ಹಣ ಸಮಸ್ಯೆ ಇದೆ ಅಂತ ರಿಲೀಸ್ ಆಗ್ತಿಲ್ಲ. ಚಿಕ್ಕ ಚಿಕ್ಕಗಳಿಗೆ ಮಾತ್ರನೇ ಮೊನ್ನೆ ರಿಲೀಸ್ ಆಗಿದೆ, ಅದು ನಮ್ಮ ಅದೃಷ್ಟ. ಇನ್ನು ಯಾವ ನಮ್ಮ ತಲುಪಲ್ಲಿ ಇನ್ನು ಯಾವ ಇದಕ್ಕೂ ರಿಲೀಸ್ ಆಗಿಲ್ಲ ಅಮೌಂಟು. ಸೊ ಈ ಕಡೆಗೆ ನಾವು ಪ್ರಪೋಸಲ್ ಕೊಡೋಣ, ಖಂಡಿತ ಏನಾದರೂ 5 ಲಕ್ಷ ಸ್ಯಾಂಕ್ಷನ್ ಆಗಿದ್ದಾದ್ರೆ 10 ಲಕ್ಷ ಆಗುತ್ತೆ, ಖಂಡಿತ ಮಾಡ್ಬೋದು. ಸ್ಥಳ ಮಾತ್ರ ನಾವು ಅದಕ್ಕೋಸ್ಕರ ಅಂತಲೇ ಕಾಯ್ದಿರಿಸೋಣ. ನೆಕ್ಸ್ಟು ಟ್ಯಾಂಕರ್ ಮುಖಾಂತರ ಅಂತ ಹೇಳಿದ್ರಿ, ನಿಮಗೆ ಗೊತ್ತಿ ಹಾಗೆ ಬೋರ್ ಮೊನ್ನೆ ಆಗಿದೆ, ನೀರು ಕೂಡ ಸಿಕ್ಕಿದೆ. ಹೌದಲ್ವಾ, ನೀರು ಸಿಕ್ಕಿದೆ, ಚೆನ್ನ ಒಂದು ಒಳ್ಳೆ ಹಂತದಲ್ಲಿ ನೀರು ಸಿಕ್ಕಿದೆ. ಆದರೆ 1500 ಅಡಿಗಿಂತ ಹೆಚ್ಚಿನ ಆಳಕ್ಕೆ ಅದು ಹೋಗಿರೋದ್ರಿಂದ ಒಂದು ಒಳ್ಳೆ ಕೆಪಾಸಿಟಿ ಇರೋ ಪಂಪು ಮೋಟರ್ ಬೇಕಾಗಿತ್ತು. ನಾನು ಈ ವಿಶ್ವಗೆ ಚಿಕ್ಕ ತಾಲೂಕು ಅಲ್ಲದೆ ನಮ್ಮ ತಾಲೂಕು ಅಲ್ಲದೆ ಕೋಲಾರ ದೇವನಹಳ್ಳಿ ಕಡೆ ಎಲ್ಲ ವಿಚಾರಿಸಿದೆ, ಸಿಕ್ಕಿರಲಿಲ್ಲ. ನಿನ್ನೆ ತುಂಬ ರಿಕ್ವೆಸ್ಟ್ ಮಾಡಿದ್ಮೇಲೆ ಬೇರೆ ಕಡೆ ಎಲ್ಲ ವಿಚಾರಿಸಿದ್ಮೇಲೆ ನಿನ್ನೆ ಎಲ್ಲ ಕಳಿಸೋದೆಲ್ಲ ವ್ಯವಸ್ಥೆ ಆಗಿದೆ, ಟ್ರಾನ್ಸ್ಫಾರ್ಮ್ ಚೇಂಜ್ ಮಾಡಿಸ್ಕೊಳ್ಬೇಕಾಗಿತ್ತು. ವೇದಿಕೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಮುನಿರಾಜು, ತಾಲೂಕು ಅಧ್ಯಕ್ಷ ರಾಮಕೃಷ್ಣಪ್ಪ, ಮಹಿಳಾಧ್ಯಕ್ಷೆ ಎಸ್ಆರ್ ಲಕ್ಷ್ಮಿ, ಮುರಳಿ, ರಾಜಶೇಖರ್, ಸಿಬಿಆರ್ ಸಿಟಿ ನಿರ್ದೇಶಕ ರಾಘವೇಂದ್ರ ದೇಶಪಾಂಡೆ, ಮಧುಪ್ರಿಯ, ಕೃಷಿ ಇಲಾಖೆ ರಾಮಚಂದ್ರಪ್ಪ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸೀಟುಗಳನ್ನು ಗೆಲ್ಲಬೇಕು ಅಂತ ನಮ್ಮ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಆದ್ದರಿಂದ ಗೆಲ್ಲುವುದಕ್ಕೆ ಯಾರಿಗೆ ಶಕ್ತಿ ಇದೆ ಅವರಿಗೆ ಟಿಕೆಟ್ ನೀಡುತ್ತೇವೆ ಎಂದ ಎಂಬಿ ಪಾಟೀಲ್. 70 ವರ್ಷಗಳ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರುವ ಸಾಧನೆಯನ್ನು ಹೇಳಿ ಮುಂದಿನ ಚುನಾವಣೆಯಲ್ಲಿ ನಾವು 140-150 ಸೀಟ್ ಗೆಲ್ಲುತ್ತೇವೆ. 2013-2016 ಕಾಂಗ್ರೆಸ್ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತಪರ ಸರ್ಕಾರ ಮತ್ತು ಜನಪರ ಸರ್ಕಾರ ಆಗಿತ್ತು. ಆದ್ದರಿಂದ ಅದೇ ತರ ಸರ್ಕಾರವನ್ನು ಜನ ಬಯಸುತ್ತಿದ್ದಾರೆ. ಹಾಲಿ ಶಾಸಕರಾದ ಶಿವಲಿಂಗೇಗೌಡ ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವ ಪ್ರಶ್ನೆಗೆ ಅದರ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ, ನಾನು ಸಹ ಮಾಧ್ಯಮದಲ್ಲಿ ನೋಡಿರುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿಎಲ್ ಶಂಕರ್, ಜಿಲ್ಲಾ ಉಪಾಧ್ಯಕ್ಷ ಶಿವಶಂಕರ್ ಸ್ವಾಮಿ, ಮುಖಂಡರಾದ ರಘು, ಬೆಳಗುಂಬ ಜಯಣ್ಣ ಇತರರು ಉಪಸ್ಥಿತರಿದ್ದರು. ಅಭಿವೃದ್ಧಿಗಳಿಲ್ಲ, ಭ್ರಷ್ಟಾಚಾರ ಇದೆಲ್ಲವನ್ನು ನೋಡಿ ಜನ ಏನು 2013-2018 ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ರು, ಸುಮಾರು ಸರ್ಕಾರ ಇತ್ತು, ಜನಪರವಾದಂಥ ಬಡವರವಾದಂಥ ರೈತರ ಪರವಾದಂಥ ಆಡಳಿತ ಇತ್ತು, ಭ್ರಷ್ಟಾಚಾರ ಕೇಸಿಲ್ಲ, ಹೀಗಾಗಿ ಜನ ಬಯಸ್ತಾ ಇದ್ದಾರೆ. ಮತ್ತೆ ಈ ರಾಜ್ಯದಲ್ಲಿ ಯಾರೇ ಸರ್ಕಾರ ಬರಬೇಕು, ತನ್ನ ಮೂಲಕ ಈ ರಾಜ್ಯ ಅಭಿವೃದ್ಧಿ ಆಗಬೇಕು, ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲ ಜಾತಿ ವರ್ಗದ ಜನರ ಪರವಾಗಿ ಇರುವಂಥದ್ದು ಸರ್ಕಾರ ಬರಬೇಕು ಅನ್ನೋದು ಜನರ ಆಶಯ ಆಗಿದೆ. ಹೀಗಾಗಿ ನಿಶ್ಚಿತವಾಗಿಯೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.